ಏನು ಕಳೆದ ಒಂದು ಒಂದೂವರೆ ತಿಂಗಳಿಂದ ದೆಹಲಿಯಲ್ಲಿ ಮಹಿಳಾ ಕ್ರೀಡಾ ಕುಸ್ತಿಪಟುಗಳ ಮೇಲೆ ಲೈಂಗಿಕ ದೌರ್ಜನ್ಯ ಆಗಿದೆ ಅಂತ ಹೇಳಿ ಬೀದಿಗಳದು ಹೋರಾಟ ಮಾಡ್ತಾ ಇದ್ದಾರೆ ಅದರ ಕುರಿತಾಗಿ ಸನ್ಮಾನ್ಯ ಪ್ರಧಾನಿಗಳು ಯಾವುದೇ ತರದ ಒಂದು ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸದೆ ಇರೋದು ನಿಜಕ್ಕೂ ಸೋಜಿಗದ ಜೊತೆಗೆ ದುರಂತದ ಸಂಗತಿ ಅಂತಾನೆ ಹೇಳಬಹುದು ಯಾವ ಪ್ರಧಾನಿ ಇದೆ ಪ್ರಧಾನಿ ಸಾಕ್ಷಿ ಮಲ್ಲಿಕ್ ಅವರನ್ನ ಬೇಟಿ ಬಚಾವೋ ಬೇಟಿ ಪಡಾವೋ ಅನ್ನೋ ಆಂದೋಲನಕ್ಕೆ ಅಂಬಾಸಡರ್ ಆಗಿ ತಗೊಂಡಿತ್ತು ಇವತ್ತು ಅಂತಹ ಒಂದು ಹೆಣ್ಣುಮಗಳನ್ನ ರಸ್ತೆಯಲ್ಲಿ ತುಳಿದು ಆಕೆ ಜೊತೆಗೆ ಆಕೆ ಬೆಂಬಲಿಗರು ಹಾಗೇನೇ ಪೋಕ್ಸೋ ಕಾಯ್ದೆ ಅಡಿಯಲ್ಲಿ ಒಬ್ಬ ವ್ಯಕ್ತಿಯ ಮೇಲೆ ಎಫ್ಐಆರ್ ದಾಖಲಾಗಿದ್ರು ಕೂಡ ಅದನ್ನ ಬಂಧಿಸೋದಕ್ಕೆ ಹಿಂದೆ ಮುಂದೆ ನೋಡ್ತಾ ಇರುವಂತಹ ಈ ದುಷ್ಟ ಸರ್ಕಾರ ಇದೆಂತಹ ಸಂದೇಶವನ್ನ ರವಾನೆ ಮಾಡ್ತಾ ಇದೆ ಸಮಾಜಕ್ಕೆ ಅನ್ನೋದು ಬಹಳ ಮುಖ್ಯ ಆಗುತ್ತೆ ಬೇಟಿ ಬಚಾವೋ ಬೇಟಿ ಪಡಾವೋ ಅಂತ ಒಂದು ಕಡೆಗೆ ಹೇಳುತ್ತೆ ಇನ್ನೊಂದು ಕಡೆಗೆ ಅದೇ ಹೆಣ್ಣುಮಕ್ಕಳ ಮೇಲೆ ಅತ್ಯಾಚಾರಕ್ಕೆ ಗುರಿ ಮಾಡಿದವರನ್ನ ಇದೇ ಸರ್ಕಾರ ಅದರ ಬೆನ್ನ ಅವನ ಬೆಂದ ಹಿಂದೆ ನಿಂತು ಅವರನ್ನ ಪೋಷಿಸ್ತಾ ಇರುತ್ತೆ ಇದರ ಅರ್ಥವಾದರೂ ಏನು ಇದೇನಾ ಬೇಟಿ ಬಚಾವೋ ಬೇಟಿ ಪಡಾವೋ ಅನ್ನೋದರ ಅರ್ಥ ಅನ್ನೋದು ನನ್ನ ಪ್ರಶ್ನೆ ಪ್ರಧಾನಿ ಮೋದಿ ಅವರಿಗೆ ಖಂಡಿತವಾಗ್ಲೂ ಈಗಲಾದರೂ ಅವರು ಎಚ್ಚೆತ್ತುಕೊಂಡು ಅಂತಹ ಅತ್ಯಾಚಾರಿಯೊಬ್ಬನನ್ನ ಕಾಮುಕನನ್ನ ತಮ್ಮ ಸಂಸತ್ತಿನಿಂದ ಕೈಬಿಟ್ಟು ಸಮಾಜಕ್ಕೆ ಸರ್ಕಾರಕ್ಕೆ ದೇಶಕ್ಕೆ ಮತ್ತೆ ಭಾರತದ ಒಂದು ಗೌರವವನ್ನ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಎತ್ತಿ ಹಿಡಿಬೇಕು ಅವನನ್ನ ಬಂಧಿಸಬೇಕು ಅವನಿಗೆ ಶಿಕ್ಷೆಯನ್ನ ಕೊಡಬೇಕು ಅಂತ ನಾನು ಈ ಮೂಲಕ ಕೇಳಿಕೊಳ್ಳುತ್ತೇನೆ।